ನಮಸ್ಕಾರ ದೇವರು, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕರ್ನಾಟಕದಾದ್ಯಂತ ಡಾಕ್ಟರ್ ಬ್ರೋ ಎಂದೇ ಹೆಸರುವಾಸಿಯಾಗಿ ಒನ್ ಆಫ್ ದ ಬೆಸ್ಟ್ ಯೂಟ್ಯೂಬ್ ವ್ಲಾಗರ್ಸ್ಗಳಲ್ಲಿ ಒಬ್ಬರಾಗಿರುವ ಡಾಕ್ಟರ್ ಬ್ರೋ ಅಲಿಯಾಸ್ ಗಗನ್ ಶ್ರೀನಿವಾಸನ್ ರವರ ಸ್ಫೂರ್ತಿದಾಯಕ ಜೀವನದ ಬಗ್ಗೆ ತಿಳಿತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಕ್ಟೋಬರ್ 21, 1999 ಬೆಂಗಳೂರಿನ ಹೊರವಲಯದಲ್ಲಿ ಡಾಕ್ಟರ್ ಬ್ರೋ ಜನಿಸ್ತಾರೆ. ತಂದೆ ಶ್ರೀನಿವಾಸನ್ ಮತ್ತು ತಾಯಿ ಪದ್ಮಾವತಿ, ಹಾಗೂ ಇವರಿಗೆ ಚಂದನ್ ಎಂಬ ತಮ್ಮ ಕೂಡ ಇದ್ದಾನೆ. ಇವರ ತಂದೆ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ಇವರದು ಬ್ರಾಹ್ಮಣದ ಸಮುದಾಯ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದ ಡಾಕ್ಟರ್ ಬ್ರೋರವರು ಓದಿನಲ್ಲಿ ಅಷ್ಟೇನು ಮುಂದಿರಲಿಲ್ಲ. ತಮ್ಮ 8ನೇ ತರಗತಿಯಲ್ಲಿ ಒಂದು ಸಾರಿ ಫೈಲ್ ಆಗಿದ್ರು. ನಂತರ ಫಸ್ಟ್ PUC ನಲ್ಲಿ ಸೈನ್ಸ್ ತಗೊಂಡು ಅದರಲ್ಲೂ ಕೂಡ ಫೈಲ್ ಆಗಿದ್ರು. ತದನಂತರ ಸೈನ್ಸ್ ಬೇಡವೇ ಬೇಡ ಎಂದು ಕಾಮರ್ಸ್ ತೆಗೆದುಕೊಂಡು ನಂತರ ಬೆಂಗಳೂರಿನ ವಿಶ್ವೇಶ್ವರಪುರ ಆರ್ಟ್ಸ್ ಅಂಡ್ ಕಾಮರ್ಸ್ ಕಾಲೇಜಿನಲ್ಲಿ BCOM ಓದಿ 2021ರಲ್ಲಿ BCOM ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದರು. ಇನ್ನು ಡಾಕ್ಟರ್ ಬ್ರೋರವರದು ಬ್ರಾಹ್ಮಣದ ಕುಟುಂಬವಾಗಿದ್ದರಿಂದ ಪೌರೋಹಿತ್ಯ ಅನ್ನೋದು ಇವರ ಕುಲ ಕಸುಬಾಗಿತ್ತು. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ತಂದೆಯ ಜೊತೆಗೆ ಪೌರೋಹಿತ್ಯ, ಸಂಧ್ಯಾ ವಂದನೆ, ಧ್ಯಾನ, ಮಂತ್ರ, ಹೋಮ, ಹವನ ಮುಂತಾದವುಗಳಲ್ಲಿ ಭಾಗಿಯಾಗುತ್ತಿದ್ದರು. ಹೀಗೆ ಸಾಗುತ್ತಾ ಇವರ ಬಾಲ್ಯ ಕಳೆಯುತ್ತೆ. ನಂತರದಲ್ಲಿ ಭರತನಾಟ್ಯವನ್ನು ಇಷ್ಟಪಟ್ಟು ಕಲಿತಾರೆ. ಹಾಗೆ ಭರತನಾಟ್ಯವನ್ನು ಅಭ್ಯಾಸ ಮಾಡುತ್ತಾ ಕಾಲೇಜಿನ ದಿನಗಳಲ್ಲೇ ಭರತನಾಟ್ಯದ ಗುರುವಾದರು. ಕನಕಪುರದ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಫ್ರೀಯಾಗಿ ಭರತನಾಟ್ಯ ಕಲಿಸ್ತೀನಿ ಅಂತ ಅಪ್ರೋಚ್ ಮಾಡಿದ್ರು. ಅದಕ್ಕೆ ಶಾಲೆಯವರು ಒಪ್ಪಿಕೊಂಡು ವಿದ್ಯಾರ್ಥಿನಿಯರಿಗೆ ಭರತನಾಟ್ಯ ಕಲಿಸುವಾಗ ಅಲ್ಲಿದ್ದ ಸ್ಥಳೀಯರು ಅದನ್ನು ನೋಡಿ ನಮ್ಮ ಮಕ್ಕಳಿಗೂ ಕೂಡ ಕಲಿಸಿಕೊಡಿ ಅಂತ ಮುಂದೆ ಬಂದಿದ್ದರು. ಅವರಿಗಾಗಿ 2ನೇ ಬ್ಯಾಚ್ ಆರಂಭಿಸಿದ ಗಗನ್ ರವರು ಅವರಿಂದ ಸ್ವಲ್ಪ ಫೀಸ್ ತೆಗೆದುಕೊಂಡು ಭರತನಾಟ್ಯ ಕಲಿಸಿದರು. ಪುಟ್ಟ ಪುಟ್ಟ ಮಕ್ಕಳಿಗೆ ಭರತನಾಟ್ಯ ಹೇಳಿಕೊಡೋದೆ ಇವರಿಗೆ ಖುಷಿಯ ವಿಚಾರವಾಗಿತ್ತು. ಇನ್ನೊಂದು ಅಚ್ಚರಿ ವಿಷಯ ಏನಂದ್ರೆ, ತಮ್ಮ 16ನೇ ವರ್ಷದ ವಯಸ್ಸಿನಲ್ಲೇ ಕಾರ್ ಡ್ರೈವಿಂಗ್ ಕಲಿತು ಅದ್ಭುತವಾಗಿ ಕಾರ್ ಓಡಿಸ್ತಿದ್ರಂತೆ ಗಗನ್. ಡಾಕ್ಟರ್ ಬ್ರೋರವರ ಯೂಟ್ಯೂಬ್ ಜರ್ನಿಯೇ ಅದ್ಭುತ. ಇನ್ನು ಗಗನ್ ರವರಿಗೆ ಚಿಕ್ಕ ವಯಸ್ಸಿನಿಂದಲೇ ವಿಡಿಯೋಗ್ರಾಫಿ ಮೇಲೆ ಹುಚ್ಚು. ಎಷ್ಟರ ಮಟ್ಟಿಗೆ ಅಂದ್ರೆ, ತನ್ನ ಅಜ್ಜಿಯ ಬಳಿ ಕೀಪ್ಯಾಡ್ ಫೋನ್ ನಲ್ಲಿ ಕ್ಯಾಮ್ರಾ ಇತ್ತಂತೆ. ಅದರಲ್ಲೇ ನಾಯಿ, ಬೆಕ್ಕು, ದನಕರು, ಬೆಟ್ಟ ಗುಡ್ಡಗಳನ್ನು ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು ಮಾಡುತ್ತಿದ್ದರು ಗಗನ್. ನಂತರದಲ್ಲಿ 2018ರ ಮಾರ್ಚ್ 28ರಂದು, ಅಂದ್ರೆ ಡಿಗ್ರಿ ಓದುತ್ತಿರುವಾಗಲೇ, ತಮ್ಮ 18ನೇ ವಯಸ್ಸಿನಲ್ಲಿ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಿದರು. ಆರಂಭದಲ್ಲಿ ಕಾಮಿಡಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದ್ರು. ಆಗ ಅವರ ಬಳಿ ಕ್ಯಾಮ್ರಾ ಇರಲಿಲ್ಲ. ಮೊಬೈಲ್ ನಲ್ಲೇ ಎಡಿಟ್ ಮಾಡಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದರಲ್ಲೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರು. ನಂತರ ಕಾಮಿಡಿ ವಿಡಿಯೋಸ್ ಗಳನ್ನು ಬಿಟ್ಟು ಬೆಂಗಳೂರನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡಿದರು. ಬೆಂಗಳೂರಿನ ಹೋಟೆಲ್ಸ್ ಗಳು ಮತ್ತು ಸುತ್ತಮುತ್ತಲಿನ ರಹಸ್ಯ ಸ್ಥಳಗಳನ್ನು ಜನರಿಗೆ ತೋರಿಸಿದರು. ಇದಾದ ಮೇಲೆ ಬೆಂಗಳೂರಿನಿಂದ ಹೊರಗೆ ಹೋಗಿ ಕರ್ನಾಟಕದ ಪ್ರವಾಸಿ ತಾಣಗಳು ಮತ್ತು ಬೇರೆ ಬೇರೆ ರಾಜ್ಯಗಳನ್ನು ತೋರಿಸಿದರು. ಇದಾದ ಮೇಲೆ ಸೀದಾ ಹೊರದೇಶಕ್ಕೆ ಕಾಲಿಟ್ಟರು. ಮೊದಲಿಗೆ ಹೋಗಿದ್ದೆ ಪಾಕಿಸ್ತಾನಕ್ಕೆ, ಅದು 2022ರಲ್ಲಿ. ಇದಾದ ಮೇಲೆ ಒಂದೊಂದೇ ದೇಶಗಳನ್ನು ಎಕ್ಸ್ಪ್ಲೋರ್ ಮಾಡುತ್ತಾ ಮಾಡುತ್ತಾ ಕನ್ನಡಿಗರ ಮನೆ ಗೆದ್ದರು ಡಾಕ್ಟರ್ ಬ್ರೋರ್ ಅವರು. ಇನ್ನು ಯೂಟ್ಯೂಬ್ ನಿಂದ ಡಾಕ್ಟರ್ ಬ್ರೋರ್ ಅವರಿಗೆ ಎಷ್ಟು ಪೇಮೆಂಟ್ ಬರುತ್ತೆ ಎಂಬ ಪ್ರಶ್ನೆಗೆ ಉತ್ತರ, 2018ರ ಮಾರ್ಚ್ ನಲ್ಲಿ ಶುರುವಾದ ಡಾಕ್ಟರ್ ಬ್ರೋ ಚಾನೆಲ್ ಗೆ ಮೊದಲ ಪೇಮೆಂಟ್ ಬಂದಿದ್ದು 2020ರ ಫೆಬ್ರವರಿಯಲ್ಲಿ, ಅದು ಕೇವಲ 7,600 ರೂಪಾಯಿ. 2ನೇ ಪೇಮೆಂಟ್ ಬಂದಿದ್ದು ಸುಮಾರು 5 ತಿಂಗಳ ನಂತರ, ಅದು 2020ರ ಆಗಸ್ಟ್ ನಲ್ಲಿ ಸುಮಾರು 21,000 ರೂಪಾಯಿಗಳು. ಇಷ್ಟು ದುಡ್ಡು ಬರೋಕೆ ಕಾರಣ, ಇವರು ಹಾಕಿದ್ದ ಸಂಡೇ ಬಜಾರ್ ವಿಡಿಯೋ ವೈರಲ್ ಆಗಿತ್ತು. ಇದರಿಂದಲೇ ಡಾಕ್ಟರ್ ಬ್ರೋ ಯಾರೆಂದು ಹೆಚ್ಚಿನ ಜನಕ್ಕೆ ತಿಳಿಯುತ್ತಾ ಹೋಗುತ್ತೆ. ಇನ್ನು ಇವರ 3ನೇ ಪೇಮೆಂಟ್ 2020ರ ಅಕ್ಟೋಬರ್ ನಲ್ಲಿ ಬಂತು, 8,600 ರೂಪಾಯಿ. 2020ರಲ್ಲಿ ಸರಾಸರಿ 7,000-8,000 ರೂಪಾಯಿ ದುಡ್ಡು ಬರುತ್ತಿತ್ತು. ಆದರೆ ಖರ್ಚು ಇದಕ್ಕಿಂತ ಹೆಚ್ಚು ಇರುತ್ತಿತ್ತು. ಇದ್ದಿದ್ದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ಮಾಡುತ್ತಾ ಹೋದರು ಡಾಕ್ಟರ್ ಬ್ರೋ ಅವರು. ಈಗ ಪ್ರಸ್ತುತ ಎಷ್ಟು ದುಡ್ಡು ಬರುತ್ತೆ ಅಂದ್ರೆ, ಮೂಲಗಳ ಪ್ರಕಾರ ಅಂದಾಜು ತಿಂಗಳಿಗೆ 6-11 ಲಕ್ಷದವರೆಗೂ ಬರುತ್ತಿರಬಹುದು ಎನ್ನಲಾಗಿದೆ. ಇನ್ನು ಡಾಕ್ಟರ್ ಬ್ರೋರ್ ಅವರು ವಿದೇಶಕ್ಕೆ ಹಾರಲು ಶುರು ಮಾಡಿದ ಮೊದಲ ವರ್ಷವೇ ಅಂದರೆ 2022ರಲ್ಲಿ ಒಟ್ಟು 10 ದೇಶಗಳಿಗೆ ಹೋಗಿದ್ದಾರೆ. ಪಾಕಿಸ್ತಾನ, UAE, ರಷ್ಯಾ, ಉಜ್ಬೇಕಿಸ್ತಾನ್, ಥೈಲ್ಯಾಂಡ್, ಸಿಂಗಾಪುರ್, ಮಲೇಷಿಯಾ, ಅಫ್ಘಾನಿಸ್ತಾನ್, ತಂಜಾನಿಯಾ ಇತ್ಯಾದಿ. ಡಾಕ್ಟರ್ ಬ್ರೋರ್ ಅವರ ನಿಜವಾದ ಗುರಿ ಮತ್ತು ಉದ್ದೇಶ ಏನಂದ್ರೆ, ಪ್ರತಿಯೊಂದು ಜಾಗನೂ ಬಿಡಲ್ಲ, ಎಲ್ಲ ಜಾಗಕ್ಕೂ ಕಾಲಿಡ್ತೀನಿ, ಮತ್ತೆ ಎಲ್ಲ ಜಾಗ ನಿಮಗೂ ತೋರಿಸ್ತೀನಿ. ಅದೇ ನನ್ನ ಮೇನ್ ಇಂಟೆನ್ಷನ್ ಇರೋದು.
ಇನ್ನು ಅಚ್ಚರಿಯ ವಿಷಯ ಏನಂದ್ರೆ ಡಾಕ್ಟರ್ ಬ್ರೋರ್ ಅವರು ದೇಶ ವಿದೇಶಗಳು ಸುತ್ತೋದ್ರಿಂದ ಇವರಿಗೆ ಹಲವು ಭಾಷೆಗಳು ಬರಬಹುದು ಅನ್ಕೋತೀವಿ. ಆದ್ರೆ ಇವರಿಗೆ ಕನ್ನಡ ಭಾಷೆ ಮಾತ್ರ ಚೆನ್ನಾಗಿ ಬರೋದು. ಹಿಂದಿ ಮತ್ತು ಇಂಗ್ಲಿಷ್ ಅಲ್ಪ ಸ್ವಲ್ಪ ಬರುತ್ತೆ, ಅದರಲ್ಲೇ ಮ್ಯಾನೇಜ್ ಮಾಡ್ತಾರೆ. ಅವಶ್ಯಕತೆ ಇದ್ದರೆ ಗೂಗಲ್ ಟ್ರಾನ್ಸ್ಲೇಟ್ ಬಳಸ್ತಾರೆ. ಇನ್ನು ಜನರಿಗೆ ವಿವಿಧ ದೇಶಗಳನ್ನು ತೋರಿಸೋ ಡಾಕ್ಟರ್ ಬೋರ್ ಅವರು ತಾವು ವಿದೇಶದಲ್ಲಿ ಹೇಗಿರ್ತಾರೆ ಅನ್ನೋ ಕುತೂಹಲ ಎಲ್ಲರಿಗೂ ಇರುತ್ತೆ. ಅಂದ ಹಾಗೆ ಡಾಕ್ಟರ್ ಬೋರ್ ಅವರು ಸಸ್ಯಾಹಾರಿ ಆಗಿರೋದ್ರಿಂದ ವಿದೇಶದಲ್ಲಿ ಸಸ್ಯಾಹಾರ ಸಿಗೋದು ಕಮ್ಮಿ. ಹೀಗಾಗಿ ಸಸ್ಯಾಹಾರ ಸಿಕ್ಕಿಲ್ಲ ಅಂದ್ರೆ ತರಕಾರಿ ಹಣ್ಣುಗಳನ್ನು ತಿನ್ನುತ್ತಾ ಮ್ಯಾನೇಜ್ ಮಾಡ್ತಾರೆ. ಬೆಳಗಿನ ತಿಂಡಿಗೆ 4 ಟೊಮೆಟೊ ಇದ್ರೆ ಸಾಕಂತೆ. ಫ್ರೆಂಡ್ಸ್, ದೇಶ ಸುತ್ತೋಕೆ ಭಾಷೆ ಮುಖ್ಯ ಅಲ್ಲ, ಧೈರ್ಯ ಮುಖ್ಯ ಅಂತ ತೋರಿಸಿಕೊಟ್ಟ ಡಾಕ್ಟರ್ ಬೋರ್ ಅವರಿಗೆ ಅವರು ಕಂಡ ಕನಸುಗಳು ಗುರಿಗಳೆಲ್ಲಕ್ಕೂ ಯಶಸ್ಸು ಸಿಗಲಿ ಎಂದು ಹೇಳುತ್ತಾ, ಒಬ್ಬ ಸಾಮಾನ್ಯ ನವತರುಣ ಇಂದು ಅಸಾಮಾನ್ಯ ನವ ಯುವಕನಾಗಿ ಜೀವನದಲ್ಲಿ ಒಂದೊಂದೇ ಸಾಧನೆಗಳ ಗಗನವನ್ನೇರುತ್ತಿರುವ ನಿಮಗೆ ಇನ್ನು ಹೆಚ್ಚು ಶಕ್ತಿ ಕೊಡಲಿ. ಜೀವನದಲ್ಲಿ ಪ್ರತಿಭೆ ಇದ್ದರೆ, ಜೀವನದಲ್ಲಿ ವೈಯಕ್ತಿಕವಾಗಿ ಏನಾದರೂ ಸಾಧಿಸಬೇಕೆಂಬ ಹಠ ಇದ್ದರೆ ಮಾತ್ರ ಒಬ್ಬ ಸಾಮಾನ್ಯ ವ್ಯಕ್ತಿಯು ಅಸಾಮಾನ್ಯನಾಗುತ್ತಾನೆ, ಅಪ್ರತಿಮನಾಗುತ್ತಾನೆ, ಅದ್ವಿತೀಯನಾಗುತ್ತಾನೆ ಎಂಬುದಕ್ಕೆ ಜೀವಂತ ಉದಾಹರಣೆ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಬೋರ್ ಅವರು. ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.